ನಂದು ಅಂತಂದ್ರ ಮನೇಲಿ ಯಾರೋ ಒಬ್ರು ಸಂಘ ಸೇರ್ಕೊಳ್ಳಿ, ಗೌರ್ಮೆಂಟ್ ಸಂಘ ಅಲ್ವಾ, ಸೊ ಏನಾದ್ರು ಲೋನ್ ಗಿನ್ನು ಸಿಗ್ತಾ ಇರುತ್ತೆ. ಜೊತೆ ಈ ಥರ ಪ್ರಾಡಕ್ಟ್ ಆದರೆ ನಮ್ಮ ಎಮ್ ಡಿ ಮೇಡಮ್ ಯಾರಾದ್ರು ಬಂದಾಗ ತೋರ್ಸೋದು ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಅಪ್ರೋಚ್ ಮಾಡ್ತಾರೆ, ಇಂಥ ಚೆನ್ನಾಗಿ ಮಾಡ್ತಿದ್ದಾರಲ್ಲ. ಸೊ ಹಾಗಾಗಿ ಇಷ್ಟೇ, ಏನು ಮೀಟಿಂಗ್ ಬರಲೇಬೇಕು ಅದಕ್ಕೆ ಬರಲೇಬೇಕು ಅಂತ ಏನಿಲ್ಲ. ಒಂದು ಗೌರ್ಮೆಂಟ್ ಸಂಘದಲ್ಲಿ ಇರಲಿ ಅಂತ, ಏನೋ ಬೆನಿಫಿಟ್ ಬಂದರೆ ನಿಮಗೆ ಸಿಗುತ್ತೆ. ಅದಕ್ಕೆ ಸಂಘ ಈಗ ಸೇರ್ತ ಕೇಳ್ತೀನಿ, ಎಂ ಬಿ ಕೆ ಅವ್ರಿಗೆ ಹೇಳ್ತೀನಿ, ಈ ಊರಲ್ಲಿ ಯಾವ್ದೋ ಸಂಘ ಇದ್ದರೆ ಅವ್ರಿಗೆ ಜಾಯ್ನ್ ಮಾಡೋಕ್ಕೆ. ನಿಮಗೆ ಸಿ ಎಫ್ ಅಂತ ಒಂದು ಲೋನು ಸಿಗುತ್ತೆ, ಕಡಿಮೆ ಬಡ್ಡಿ 1% ಇರುತ್ತೆ, ಯಾಕಂದ್ರೆ ಗೌರ್ಮೆಂಟಿಂದಲೇ ಕೂಡ ಅಂತ. ಆ ಥರ ಬೇಕು ಅಂದ್ರೆ ಬೇಕು, ನಿಮ್ಗೆ ಅದು ಚಾನ್ಸಸ್ ಇರುತ್ತೆ. ಯಾವ ಪ್ರೈವೇಟ್ ಅದು ಏಜೆನ್ಸಿ ಸಂಘಗಳು ಸೇರ್ಕೊಳ್ಳೋ ಬಂದು ಗೌರ್ಮೆಂಟ್ ಸಂಘ ಸೇರ್ಕೊಂಡ್ರೆ ಇನ್ನೊಂದಿನ ಅನುಕೂಲ ಆಗುತ್ತೆ. ಇನ್ನು ಫ್ರೀಯಾಗಿ ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತಾರೆ, ಯಾರು ಬಿಸ್ನೆಸ್ ಮಾಡ್ತಾ ಇದ್ರೆ ಮತ್ತೆ ಬೇರೆ ಬೇರೆ ಕಡೆಗೆಲ್ಲ ಮೇಳಗಳಿಗೆ ಕಳಿಸ್ತಾ ಇರ್ತಾರೆ. ಈ ಥರ ಮಾಡ್ತಿದ್ರೆ ತುಂಬ ಖುಷಿನೂ ಕೊಡ್ತಾರೆ. ಅಲ್ಲಿ ಬಾಡಿಗೆ ಅದ ಅಂತಾರೆ.